ओम नमो श्री राघवेंद्राय नमः ನನ್ನ ಯೂಟ್ಯೂಬ್ ಚಾನೆಲ್ ಆದಂತಹ ಗುರು ರಾಘವೇಂದ್ರಗೆ ಸಮಸ್ತ ಸದ್ಭಕ್ತರಿಗೂ ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ನಾನು ನಿಂತಿರುವಂತಹ ಸ್ಥಳ ಬಂದು ಹಾಸನದ ಹತ್ರ ಇರುವಂತಹ ಸತ್ಯಮಂಗಳ ಕೆರೆ. ಅದ್ಭುತವಾದಂತಹ ಒಂದು ಜಾಗ. ಇಲ್ಲಿ ಒಂದು ಅರಳಿ ಮರ ಇದೆ, ಇದರ ಕೆಳಗಡೆ ಒಂದು ವೆಂಕಟೇಶ್ವರನ ಒಂದು ವಿಗ್ರಹ ಕೂಡ ಇದೆ. ಇಲ್ಲಿ ನಿಂತ್ಕೊಂಡು ನಾನು ವೆಂಕಟಾಚಲ ಅವಧೂತರ ಒಂದು ವೃತ್ತಾಂತವನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಈ ವೃತ್ತಾಂತವನ್ನು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಶ್ರೀ ಸದ್ಗುರುನಾಥ ಲೀಲಾಮೃತ ಎಂಬ ಒಂದು ದಿವ್ಯವಾದಂಥ ಒಂದು ಪುಸ್ತಕದಿಂದ. ಇದನ್ನು ಬರೆದಂತಹ ಮಹನೀಯರ ಹೆಸರು ಶ್ರೀ ದತ್ತಾತ್ರೇಯ ಎಸ್ ಭಗವಾನ್. ಧನ್ಯವಾದಗಳು. ಶ್ರೀ ಸದ್ಗುರುನಾಥ ಲೀಲಾಮೃತ ಇಂದಿನ ಶೀರ್ಷಿಕೆ ಖಂಡಿತವಾದಿ ಲೋಕೋದ್ಧಾರಿ. ಗುರುನಾಥರ ಲೀಲಾ ವಿನೋದಗಳನ್ನು ಹಾಡಿ ಹೊಗಳಲು ಅದೆಷ್ಟು ಜನ ಶಿಷ್ಯರು ಬಂಧುಗಳಿದ್ದಾರೋ ಲೆಕ್ಕವೇ ಇಲ್ಲ. ಮದುವೆ ಮನೆ ಇರಲಿ, ಯಾವುದೋ ಸಾರ್ವಜನಿಕ ಸಮಾರಂಭವಿರಲಿ, ಅಥವಾ ಬಸ್ಸು ರೈಲುಗಳಲ್ಲಿ ಪ್ರಯಾಣಿಸುತ್ತಿರಲಿ, ಅದೆಲ್ಲಿಂದಲೋ ಪರಿಚಿತ ಅಪರಿಚಿತರೆಲ್ಲ ಗುರುನಾಥರ ಲೀಲೆಯಲ್ಲಿ ಭಾಗಿಗಳಾಗಿ ಹೃದಯ ತುಂಬಿ ತಮ್ಮ ಅನುಭವಗಳನ್ನು ಈ ಸತ್ಸಂಗಕ್ಕೆ ನೀಡುತ್ತಿರುವುದು ಗುರುನಾಥರ ಒಂದು ಲೀಲೆಯೇ ಸರಿ. ಮಾಳೇನಹಳ್ಳಿಯ ಶ್ರೀನಿವಾಸ ಅವರು ಇದೀಗ ಬೆಂಗಳೂರಿನಲ್ಲಿದ್ದಾರೆ. ಶಂಕರ್ಲಿಂಗ್ ಭಗವಾನರ ಸಂಬಂಧಿಗಳು, ಅನನ್ಯ ಭಕ್ತರು, ಎಲ್ಲರಲ್ಲಿ ಶಂಕರಲಿಂಗನನ್ನೇ ಕಾಣುವ ಈ ಭಾವುಕರು ಶಿವಮೊಗ್ಗ ಗುರುಭಕ್ತರೊಬ್ಬರ ವೈಕುಂಠಕ್ಕೆ ಬಂದಾಗ ಅಲ್ಲಿಯೇ ಅದು ಹೇಗೋ ಒಂದು ಸತ್ಸಂಗವೇರ್ಪಟ್ಟಿತ್ತು. ಪರಿಚಯವಿರದ ಅವರು ನನ್ನೊಂದಿಗಾಡಿದ ಗುರುಕಥಾಮೃತ ಇಗೋ ಇಲ್ಲಿದೆ. ನಮಗೆ ಶಂಕರ್ಲಿಂಗನೇ ಸರ್ವಸ್ವ, ಆತನ ಪ್ರತಿರೂಪವೇ ಗುರುನಾಥರು ಎಂಬ ಭಾವನೆ ನನ್ನದ್ದು. ಎಲ್ಲರೂ ಗುರುನಾಥರ ಬಗ್ಗೆ ಹೇಳುವುದೂ ಕೇಳಿದ್ದೆ. ನಾನು ನಮ್ಮ ತಾಯಿ ಇಬ್ಬರೂ ಗುರುನಾಥರನ್ನು ನೋಡಲು ಅನೇಕ ಸಾರಿ ಪ್ರಯತ್ನಿಸಿದ್ದರೂ ಸಾಧ್ಯವಾಗಿರಲಿಲ್ಲ. ಒಂದು ಕ್ಷಣ ಬೇಜಾರಾದರೂ ನಮ್ಮ ಶಂಕರಲಿಂಗ ಬೇರೆ ಅಲ್ಲ, ಗುರುನಾಥರು ಬೇರೆ ಅಲ್ಲ. ಅವನ ಸೇವೆ ಮಾಡಿದರೆ ಇವರೂ ದರ್ಶನ ಕೊಟ್ಟೇ ಕೊಡುತ್ತಾರೆ ಎಂಬ ದೃಢ ವಿಶ್ವಾಸ ನನ್ನಲ್ಲಿತ್ತು. ನಾವಿರುವುದು ಬೆಂಗಳೂರಿನ ಜೆ ಪಿ ನಗರದಲ್ಲಿ. ಒಮ್ಮೆ ಈ ಬ್ಲಾಕ್ಗೆ ಗುರುನಾಥರು ಬಂದಾರೆಂದು ತಿಳಿದು ಓಡೋಡಿ ಹೋದೆ. ಹೋಗುವಷ್ಟರಲ್ಲಿ ಅವರು ಅಲ್ಲಿಂದ ತೆರಳಿದ್ದರು. ಇದೇನು ಮಹಾ, ಪಕ್ಕದ ಮನೆಗೆ ಅವರು ಬಂದಿರುತ್ತಾರೆ, ನಮಗೆ ತಿಳಿಯುವಷ್ಟರಲ್ಲಿ ಅವರಲ್ಲಿ ಕಾಣಸಿಗುವುದಿಲ್ಲ. ಏಕೆಂದರೆ ನಮ್ಮ ಭಂಗ ಹರಿದಿರಬೇಕಲ್ಲ. ಒಮ್ಮೆ ವೆಂಕಟನಾರಾಯಣ್ ಅವರು ಎಲ್ಲ ಗುರುಗಳ ಪಾದುಕೆಯನ್ನು ಒಂದೆಡೆ ಸೇರಿಸಿ ಪಾದುಕಾ ಮಂದಿರವಾಗುವ ಮೊದಲು ಒಂದು ಕಾರ್ಯಕ್ರಮ ಮಾಡಿದರು. ಎರಡು ದಿನ ಬಂದಾಯಿತು, ನಾಳೆಯೂ ಬನ್ನಿ, ಗುರುಪಾದುಕೆಗಳನ್ನು ಎಲ್ಲರ ತಲೆ ಮೇಲಿಡುವ ಕಾರ್ಯಕ್ರಮವಿದೆ ಎಂದಾಗ ನಾವು ಬಂದಿದ್ದೆವು. ಗುರುನಾಥರು ಮಧ್ಯಾಹ್ನ ಬರುತ್ತಾರೆಂಬ ವಿಚಾರ ಅದಾರೋ ಹೇಳಿದರು. ಗುರುನಾಥರ ಅತ್ಯಂತ ಸನಿಹ ಹೋಗಿದ್ದರೂ ಅವರ ದರ್ಶನವಾಗದ ಅನೇಕ ಸಂದರ್ಭಗಳು ನನಗೆ ಆಗಿತ್ತು. ನನ್ನದು ಒಂದು ಮೊಂಡು ಧೈರ್ಯ. ಅಪ್ಪ ಶಂಕರಲಿಂಗನನ್ನು ನಂಬಿದ್ದೇನೆ. ಅವನು ಆಜ್ಞೆ ಮಾಡಿದರೆ ಯಾವ ಕ್ಷಣಕ್ಕೂ ಗುರುನಾಥರ ದರ್ಶನ ಮಾಡಿಸಿಯೇ ಮಾಡಿಸುತ್ತಾನೆ. ಹತ್ತಿರ ಹೋದರೂ ದರ್ಶನ ಮಾಡುವ ಯೋಗ್ಯತೆ ನಮಗಿಲ್ಲದಿದ್ದರೆ ಏನು ತಾನೇ ಮಾಡಲು ಸಾಧ್ಯ ಎಂದು ಸುಮ್ಮನಾಗಿ ಬಿಟ್ಟಿದ್ದೆ. ಏಕೆಂದರೆ ಮನುಷ್ಯ ಪ್ರಯತ್ನಗಳೆಲ್ಲ ದೈವ ನಿಯಮದ ಮುಂದೆ ವ್ಯರ್ಥವಾಗಿ ಬಿಡುತ್ತವೆ. ಅವನ ಒಲುಮೆಯಿಂದ ಮಾತ್ರ ಏನಾದರೂ ಆದೀತು. ಇನ್ನೇನು, ಮಧ್ಯಾಹ್ನದ ಪ್ರಸಾದವಾಯಿತು, ಹೊರಡಬೇಕು ಮನೆಗೆ ಎಂದು ತಯಾರಾದ ನಮಗೆ ಶ್ರೀಯುತ ಬಾಲಗಣಪತಿಯವರು ಹೇಳಿದಂತೆ ನಾವು ಗುರುನಾಥರ ಬರುವರೆಂದು ತಿಳಿದು ನೋಡಿಯೇ ಹೋಗೋಣವೆಂದು ಅಲ್ಲಿಯೇ ಉಳಿದು ಬಿಟ್ಟೆವು. ಮಧ್ಯಾಹ್ನ 2 ಗಂಟೆಗೆ ಬರುವವರು ಸಂಜೆ 6 ಆಯಿತು. ಕಾಯುವಿಕೆಗಿಂತ ತಪವೊಂದಿಲ್ಲ ಎನ್ನುವಂತೆ ನಾವು ನಿಂತೇ ಬಿಟ್ಟೆವು. ಅಷ್ಟರಲ್ಲಿ ಜನಜಂಗುಳಿ ತುಂಬಿಬಿಟ್ಟಿತು. ಕೆಲವೇ ಜನರಿದ್ದ ನಾವು ಸಂಜೆ ಹೊತ್ತಿಗೆ ಸಿಕ್ಕಾಪಟ್ಟೆ ಜನ ಸೇರಿದ್ದರು. ಅಂತೂ ಗುರುನಾಥರ ಆಗಮನವಾಯಿತು. ಒಂದು ಟವಲ್ಲನ್ನು ಸುತ್ತಿಕೊಂಡಿದ್ದ ಸರಳಾತಿ ಸರಳ ಉಡುಗೆಯ ಗುರುನಾಥರನ್ನು ಕಂಡಾಗ ನನ್ನ ಮನಸ್ಸಂತಸಗೊಂಡಿತು. ಅಂತೂ ನಮ್ಮಪ್ಪ ಇವತ್ತು ದರ್ಶನ
ಕೊಟ್ಟನಲ್ಲ ಎಂದು ನಮಿಸಿದೆವು. ಗುರುನಾಥರು ಸೀದಾ ಬಂದವರೇ ಪಾದುಕೆಗಳ ಬಳಿ ಬಂದು ದೂರವೇ ನಿಂತರು. ಒಬ್ಬರಿಗಿಂತ ಒಬ್ಬ ಘನ ಪುರೋಹಿತರುಗಳಲ್ಲಿ ನಿಂತಿದ್ದರು. ಹತ್ತಿರ ಬನ್ನಿ ಎಂದು ಗುರುನಾಥರನ್ನು ಕರೆದಾಗ ಹತ್ತಿರ ಬರದ ಅವರು, ನಾನು ಕಾರಿನಲ್ಲಿ ಬಂದಿದ್ದೀನಪ್ಪ, ಮಡಿಯಿಲ್ಲ, ನಾನು ಕಾರಿನಲ್ಲಿ ಬಂದಿದ್ದೀನಿ, ಸ್ನಾನ ಮಾಡಿಲ್ಲ, ನೋಡಿ ಮೈಯೆಲ್ಲ ಎಷ್ಟು ಗಲೀಜಾಗಿದೆ, ನೀವು ಮಾಡಿ ಪೂಜೆನ, ನಾನಿಲ್ಲೇ ದೂರ ಇರ್ತೀನಿ ಎಂದು ಬಿಟ್ಟರು ಗುರುನಾಥರು ಮಾರ್ಮಿಕವಾಗಿ. ಗುರುವಿಗೆಂತ ಮಡಿ ಮೈಲಿಗೆ? ಮಡಿ ಮೈಲಿಗೆಯ ಸೋಂಕು ಅಂಟಿದ ನಮ್ಮ ಮನದ ವಿಚಾರವನ್ನೇ ಗುರುನಾಥರು ಆಡಿದ್ದರು. ಯಾರು ಯಾರಿಗೆ ಚಾಟಿ ಏಟು ತಗುಲಬೇಕೋ ಅವರಿಗೆಲ್ಲ ತಗುಲಿತ್ತು. ಅಲ್ಲಿ ನೆರೆದವರೆಲ್ಲ ಗುರುನಾಥರ ಮಾತು ಕೇಳಿ ಬೆಚ್ಚಿಬಿದ್ದರು. ಇದೇ ಸಂದರ್ಭದ ಆಸುಪಾಸಿನಲ್ಲಿ ಶೃಂಗೇರಿಯ ಸ್ವಾಮಿಗಳ 60 ವರ್ಷದ ಶಾಂತಿ ನಡೆದಿತ್ತು. ಅಲ್ಲಿಗೆ ಹೋಗಿ ಬಂದ ಅನೇಕ ಪುರೋಹಿತರುಗಳೆಲ್ಲ ಕೈತುಂಬ ದಕ್ಷಿಣೆ ತೆಗೆದುಕೊಂಡು ಬಂದಿದ್ದರು. ಅದೇನಿಸಿತೋ ಗುರುನಾಥರಿಗೆ, ಶೃಂಗೇರಿಗೆ ಹೋಗಿ ನೀವು ದಕ್ಷಿಣೆ ತೆಗೆದುಕೊಳ್ಳಬೇಕಾ? ಅವರ ಆಶೀರ್ವಾದದಿಂದ ಬದುಕಿರೋದು ನೀವು, ಅಲ್ಲಿಗೆ ಹೋಗಿ ಪುರೋಹಿತ್ಯ ಮಾಡಿ ದುಡ್ಡು ತಗೋಬೇಕಾ? ದಕ್ಷಿಣೆ ತೆಗೆದುಕೊಳ್ಳೋ ಜಾಗ ಬೇರೆ, ಸೇವೆ ಮಾಡುವ ಸಮಯ ಸಿಕ್ಕಾಗಲೂ ದುಡ್ಡು ತಗೋಬೇಕೆ ಎಂದು ನೇರವಾಗಿ ಅಂದುಬಿಟ್ಟರು. ಖಂಡಿತವಾದಿಯಾಗಿ ಲೋಕ ವಿರೋಧಕ್ಕೆ ಹೆದರದ ನೇರ ನುಡಿಯ ಗುರುನಾಥರ ದರ್ಶನ ನಾವು ಪುರೋಹಿತರು ಎಲ್ಲೆಲ್ಲಿ ಎಡವುತ್ತೇವೆಂಬುದರ ಪಾಠ ನಮಗಂತೂ ಆಗಿತ್ತು. ದರ್ಶನ ಬರೀ ದರ್ಶನ ಮಾತ್ರವಲ್ಲ, ಒಂದು ಸುಬೋಧೆ. ಇಂದ ನೀಡಿದ ಗುರುನಾಥರನ್ನು ಎಷ್ಟು ವಂದಿಸಿದರೂ ಸಾಲದು ಎನ್ನುತ್ತಾರೆ ಮಾಳೇನಹಳ್ಳಿಯ ಆ ಗುರುಭಕ್ತರು. ಸ್ವಾತ್ಮ ರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ.